ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಅಭಿ ಟೆಕ್ನಾಲಜಿ ಕನ್ನಡ. ನಾನು ಅಭಿಷೇಕ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಜಿಮೇಲ್ ಅಕೌಂಟ್ನ ಅಥವಾ ಗೂಗಲ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂಗೆ ಅವನು ಜಿಮೇಲ್ ಅಕೌಂಟ್ ಮಾಡೋಕ್ಕೆ ಬರೋದಿಲ್ವ ಅಂತಲೇ ತಮಾಷೆ ಮಾಡೋಕ್ಕೆ ಹೋಗ್ಬಿಡಿ ಪಾಪ. ಕೆಲವರಿಗೆ ಬರ್ತಾರಲ್ಲ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತಿನ್ನೇ ಆಗ್ತಾಡ, ಬನ್ನಿ ಇವತ್ತು ನೋಡೋಣ, ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲ ಯೂಟ್ಯೂಬರ್ಗಳ ಒಂದೇ ಒಂದು ಫೇಮಸ್ ಡೈಲಾಗ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಮಾಡ್ಬೋದು. ಕೆಳಗಡೆ ಎಲ್ಲ ಲಿಂಕನ್ನು ಕೊಟ್ಟಿದ್ದೀನಿ. ಮೊಬೈಲ್ ಸ್ಕ್ರೀನಲ್ಲಿ ಹೋಗಿ ಗೂಗಲ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಬೇರೆ ಬೇರೆ ರೀತಿಯಿಂದ ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಮೊದಲನೇದಾಗಿ ನಿಮಗೆ ಯಾವ್ಯಾವ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದು ನೀವು ಗೂಗಲ್ನ ಓಪನ್ ಮಾಡಿ, ಅಲ್ಲಿ ಮೇಲೊಂದು ಐಕಾನ್ ಕಾಣಿಸ್ತಿದೆಯಲ್ಲ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಕಾಣುವ ಜಾಗದಲ್ಲಿ, ಅಲ್ಲಿ ಹೋಗಿ ನೀವು ಆ್ಯಡ್ ಅನದರ್ ಅಕೌಂಟ್ ಅಂತ ಕ್ಲಿಕ್ ಕೊಟ್ಟರೆ ಆಯಿತು. ಮತ್ತು ಗೂಗಲ್ ಅಂತ ಕ್ಲಿಕ್ ಕೊಡಿ. ಇದು ನಿಮಗೆ ವೆರಿಫಿಕೇಷನ್ ಕೇಳುತ್ತೆ. ನೀವು ಪ್ಯಾಟರ್ನ್ ಇಟ್ಟಿದ್ದರೆ ಪ್ಯಾಟರ್ನ ಕ್ಲಿಕ್ ಕೊಡೋದು, ಇಲ್ಲ ಫಿಂಗರ್ ಪ್ರಿಂಟ್ನ ಕೊಡ್ಬೋದು. ನಾನು ಫಿಂಗರ್ ಪ್ರಿಂಟ್ನ ಕೊಟ್ಟಿದ್ದೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಂಟರ್ನೆಟ್ ಸ್ಪೀಡ್ ಮೇಲೆ ಇದು ನಿಮ್ಗೆ ಡಿಪೆಂಡ್ ಆಗುತ್ತೆ. ನೋಡಿ, ಈಗ ಏನು ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ಬೋದು ಇಲ್ಲಿ ಕೆಳಗೆ ನಿಮಗೆ ಕ್ರಿಯೇಟ್ ಅಕೌಂಟ್ ಅಂತ ಆಪ್ಷನ್ ತೋರಿಸ್ತಾ ಇದೆ, ಅಲ್ಲಿ ಕ್ಲಿಕ್ ಕೊಡಿ. ಅಲ್ಲಿ ನಿಮಗೆ ಫಾರ್ ಮೈ ಸೆಲ್ಫ್ ಅಥವಾ ಟು ಮ್ಯಾನೇಜ್ ಮೈ ಬಿಸ್ನೆಸ್ ಅಂತ ಇದೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ನೀವು ಎರಡನೇ ಮೆಥಡ್ ಬಂದು ಕ್ರೋಮ್. ಇದು ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿದ್ಮೇಲೆ ಮೊದಲು ಪ್ರೊಫೈಲ್ ಪಿಕ್ಚರ್ ಕಾಣಿಸ್ತದೆ, ಅಲ್ಲಿ ನಿಮಗೆ ಫಸ್ಟ್ ನೇಮ್ ತೋರಿಸ್ತಾ ಇರೋದಿಲ್ಲ. ಇದ್ರ ಮೇಲೆ ಕ್ಲಿಕ್ ಕೊಡಿ. ಅಲ್ಲಿ ನೋಡ್ಬೋದು ಆ್ಯಡ್ ಅಕೌಂಟ್ ಅಂತ ಇದೆ. ಇಲ್ಲಿ ಕ್ಲಿಕ್ ಕೊಟ್ಟರೆ ನಿಮಗೆ ಸೇಮ್ ಹಿಂದಿನ ಮೆಥಡಲ್ಲಿ ಯಾವ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗಿತ್ತು ಅದೇ ಓಪನ್ ಆಗುತ್ತೆ. ಮತ್ತು ಫಿಂಗರ್ ಪ್ರಿಂಟ್ ವೆರಿಫಿಕೇಷನ್ ಅದು ಇದು ಮಾಡಬೇಕು. ನೆಕ್ಸ್ಟ್ ನಿಮಗೆ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಮೇಲ್ಗಡೆದು ಐಕಾನ್ ಇದೆಯಲ್ಲ, ಅದು ಕ್ಲಿಕ್ ಕೊಡಿ. ಅಲ್ಲಿ ಕ್ಲಿಕ್ ಕೊಟ್ಟಾದಮೇಲೆ ನಿಮ್ಮೊಂದು ಇದ್ರ ಮೇಲೆ ಕ್ಲಿಕ್ ಕೊಡಿ. ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ. ಅಲ್ಲಿ ಕ್ಲಿಕ್ ಕೊಟ್ಟಾಗ ನೋಡ್ಬೋದು ನಿಮಗೆ ಇಲ್ಲೊಂದು ಪ್ಲಸ್ ಐಕಾನ್ ತೋರಿಸ್ತಾ ಇದೆ. ಆ ಪ್ಲಸ್ ಮೇಲೆ ಕ್ಲಿಕ್ ಕೊಟ್ಟರೆ ಮತ್ತೆ ನಿಮಗೆ ಇದೇ ಇಂಟರ್ಫೇಸ್ ಓಪನ್ ಆಗುತ್ತೆ. ಮತ್ತೆ ವೆರಿಫಿಕೇಷನ್ ಮಾಡಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಇದಿಷ್ಟಲ್ಲಿ ನೀವು ಮಾಡ್ಬೋದು. ಈಗ ನಮಗೆ ಅದ್ರ ಮುಂದೆ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಇನ್ನೊಂದು ರೀತಿ ಮಾಡ್ಬೋದು. ಸೆಟ್ಟಿಂಗಲ್ಲಿ ಹೋಗಿ ನಿಮಗೊಂದು ಕೆಳಗೆ ಹೋದರೆ ನಿಮಗೊಂದು ಅಕೌಂಟ್ ಆ್ಯಂಡ್ ಸೈನ್ ಇನ್ ಆಪ್ಷನ್ ಸಿಗುತ್ತೆ. ಅಲ್ಲಿ ನೀವು ಕೆಳಗೆ ಬಂದರೆ ಪ್ಲಸ್ ಐಕಾನ್ ಸಿಗುತ್ತೆ ಅಕೌಂಟ್ ಅಂತ. ಅಲ್ಲಿ ನೀವು ಗೂಗಲ್ ಅಕೌಂಟ್ ಅಂತ ಕ್ಲಿಕ್ ಕೊಟ್ಟಾಯಿತು. ಮತ್ತು ನಿಮಗೆ ಇದೇ ರೀತಿ ಬರುತ್ತೆ. ಈಗ ನಾವು ಮುಂದೆ ಏನು ಮಾಡೋದು ಅಂತ ನೋಡೋಣ. ಈಗ ನಾನು ಕ್ರಿಯೇಟ್ ಅಕೌಂಟ್ ಫಾರ್ ಮೈ ಸೆಲ್ಫ್ ಅಂತ ಕ್ಲಿಕ್ ಕೊಡ್ತೀನಿ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಬರೀರಿ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಆದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಬರೀರಿ. ಆಮೇಲೆ ಕೆಳಗೆ ಜೆಂಡರ್ ಅಂತ ಇದೆ, ನಿಮ್ದು ಯಾವ ಜೆಂಡರೋ ಅದನ್ನು ಕ್ಲಿಕ್ ಕೊಡಿ. ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ಆಮೇಲೆ ನಿಮಗೆ ಇಮೇಲ್ ಯಾವ ರೀತಿ ಒಂದು ಬೇಕು ನೀವು ಅದನ್ನಲ್ಲಿ ಕ್ರಿಯೇಟ್ ಇಮೇಲ್ ಅಂತ ಬರೆದಿದೆ, ನೋಡ್ಬೋದು. ಅಲ್ಲಿ ನೀವು ಬರಿಬೋದು ನಿಮ್ಗೆ ಯಾವ ರೀತಿ ಇಮೇಲ್ ಬೇಕು ಅಂತ. ನಾನು ಸುಮ್ಮನೆ ಯಾವುದೊಂದು ಟೈಪ್ ಮಾಡ್ತೀನಿ. ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ, ಯಾವುದೊಂದು ಸ್ಟ್ರಾಂಗ್ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಿ. ಅವಾಗ ನಿಮಗೆ ಯಾವುದೇ ರೀತಿ ಇದಾಗಿರಲ್ಲ, ಅಕೌಂಟ್ ಹ್ಯಾಕ್ ಆಗೋದು ಆ ರೀತಿ ಏನೂ ಆಗೋದಿಲ್ಲ. ಸ್ಟ್ರಾಂಗ್ ಒಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಬೋದು ನೀವು. ಇಲ್ಲಿ ಕೆಲವೊಂದು ಪರ್ಮಿಷನ್ ಕೇಳುತ್ತೆ, ಅದಕ್ಕೆ ನೀವು ಎಸ್ ಐ ಮೀನ್ ಅಂತ ಕ್ಲಿಕ್ ಕೊಡಿ. ನೋಡ್ಬೋದು ನಿಮ್ಮ ಅಕೌಂಟ್ ಯಾವ ರೀತಿ ಕಾಣಿಸ್ತದೆ ಅಂತ ತೋರಿಸುತ್ತೆ. ಆಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ಆಮೇಲೆ ಮತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೇಳಿಸ್ತದೆ, ನೆಕ್ಸ್ಟ್ ಅಗ್ರಿ ಅಂತ ಕ್ಲಿಕ್ ಕೊಡಿ. ಪಾಸ್ವರ್ಡೆಲ್ಲ ಕ್ರಿಯೇಟ್ ಮಾಡಿದ್ಮೇಲೆ ಮುಗಿತು. ನಿಮ್ಮ ಅಕೌಂಟಿಗೆ ಕಂಪ್ಲೀಟಾಗಿ ಕ್ರಿಯೇಟ್ ಆಗಿರುತ್ತೆ. ಇವಾಗ ನೋಡ್ಬೋದು ನಮ್ಮ ಗೂಗಲ್ ಅಕೌಂಟಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಅದೇ ಅಕೌಂಟ್ನ ಲಾಗಿನ್ ಮಾಡಿದ್ದೀನಿ. ಇಲ್ಲಿ ಇವರು ಮ್ಯಾನೇಜ್ ಯುವರ್ ಅಕೌಂಟ್ ಅಂತ ಕ್ಲಿಕ್ ಕೊಡಿ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಇಲ್ಲಿ ಸೆಕ್ಯೂರಿಟಿ ಇಶ್ಯೂ ಫಂಡ್ ಅಂತ ಇದೆ, ಅಲ್ಲಿ ಸೆಕ್ಯೂರಿಟಿ ಅಕೌಂಟ್ ಇದ್ರ ಮೇಲೆ ಕ್ಲಿಕ್ ಕೊಡಿ. ಆಮೇಲೆ ಸೈನ್ ಇನ್ ರಿಕವರಿ ಅಂತ ಕ್ಲಿಕ್ ಕೊಡಿ. ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ನ ಆ್ಯಡ್ ಮಾಡಿ. ಫೋನ್ ನಂಬರನ್ನು ನೀವು ಆ್ಯಡ್ ಮಾಡಲೇಬೇಕಾಗುತ್ತೆ. ಫೋನ್ ನಂಬರ್ ಆ್ಯಡ್ ಮಾಡೋಕ್ಕೆ ನೀವು ಮೊದಲು ಫಸ್ಟ್ ಪಾಸ್ವರ್ಡ್ ಹೊಡಿಬೇಕು. ಈಗ ನೀವು ಇಲ್ಲಿ ನಿಮ್ಮ ಫೋನ್ ನಂಬರ್ನ ಕ್ಲಿಕ್ ಕೊಡಿ. ಫೋನ್ ನಂಬರ್ ಕ್ಲಿಕ್ ಕೊಟ್ಟಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ಆಮೇಲೆ ಓಕೆ ಅಂತ ಕ್ಲಿಕ್ ಕೊಡಿ. ಆಮೇಲೆ ನಿಮ್ಮ ಮೊಬೈಲಿಗೆ ಒಂದು ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ಈಗ ನಿಮ್ಮ ಫೋನ್ ನಂಬರ್ ಸಕ್ಸಸ್ಫುಲಿ ಆಗಿ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ. ಇದನ್ನು ನೀವು ಮಾಡಲೇಬೇಕು, ನಿಮ್ಮ ಒಂದು ಸೆಕ್ಯೂರಿಟಿ ಪರ್ಪಸ್ ಆಗಿ ಇದನ್ನ ಮಾಡಲೇಬೇಕಾಗತ್ತೆ. ನೀವು ಇಲ್ಲಿ ರಿಕರಿ ಇಮೇಲ್ ಅಡ್ರೆಸ್ ಕೂಡ ಹಾಕ್ಬೋದು. ಮತ್ತು ನಿಮ್ಮ ಈ ಅಕೌಂಟ್ ಏನಾದರೂ ಅಕಸ್ಮಾತಿಗೆ ಮೊಬೈಲಿಂದ ಏನಾದರೂ ಹೋಗ್ಬಿಟ್ರೆ, ನೀವು ಇನ್ನೊಂದು ಇಮೇಲ್ ಐ ಡಿ ಮುಖಾಂತರ ನೀವು ಈ ಇಮೇಲ್ ಐ ಡಿನ ವಾಪಸ್ ತೊಗೊಳೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ರಿಕವರಿ ಇಮೇಲ್ ಅಡ್ರೆಸ್. ಇದಿಷ್ಟು ಮಾಡಿದರೆ ನಿಮ್ಮ ಅಕೌಂಟ್ ಕಂಪ್ಲೀಟಾಗಿ ಕ್ರಿಯೇಟ್ ಆಗುತ್ತೆ.
ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಬರದೇ ಇರೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಇನ್ನು ಫಾಲೋ ಮಾಡಿಲ್ಲ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ, ಮತ್ತು ನಮ್ಮ ಡೇಲಿ ಹ್ಯಾಂಡಲ್ ಕೂಡ ಪೋಸ್ಟ್ಗಳನ್ನ ಮಾಡಿಬಿಡ್ತಾ ಇರ್ತೀವಿ, ಅಲ್ಲೂ ಕೂಡ ನಾವು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಬೋದು. ವಿಡಿಯೋ ಲಿಂಕ್ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.